ಈಗಾಗಲೇ ನಮ್ಮ ಒಂದು ಅಮರೇಶ್ವರ ಶಿಕ್ಷಣ ಮತ್ತು ವಿದ್ಯಾಭ್ಯಾಸ ಸಂಘದ ವತಿಯಿಂದ ಸರ್ಕಾರದ ಜೊತೆಗೂಡಿ ಈ ಯಾದಗಿರಿ ಡಿಸ್ಟ್ರಿಕ್ಟಲ್ಲಿ COVID-19 ಒಂದು ವೈರಸ್ಸು ಏನು ಹರಡ್ತಾ ಇದೆ, ಆ ನಿಟ್ಟಿನಲ್ಲಿ ಬಡ ಕೂಲಿ ಕಾರ್ಮಿಕರಿಗೆ ಮತ್ತು ನಿರ್ಗತಿಕರಿಗೆ ಇಂಥ ಸಂದರ್ಭದಲ್ಲಿ ನಾವು ಸಂಘಗಳ ಮುಖಾಂತರ ಸಹಾಯ ಮಾಡಿದರೆ ಖಂಡಿತ ಅವರಿಗೆ ಅನುಕೂಲ ಆಗುತ್ತೆ. ಮತ್ತು ಈಗಾಗಲೇ ಬರೀ ಯಾದಗಿರಿಯಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಜನಪ್ರತಿನಿಧಿಗಳು ಸಹಾಯ ಮಾಡ್ತಾ ಇದ್ದಾರೆ, ಅದನ್ನು ನಮ್ಮ ಗ್ರಾಮೀಣ ಪ್ರದೇಶಗಳಿಗೆ ವಿಸ್ತರಿಸುವುದರ ಮುಖಾಂತರ ಇನ್ನೂ ಹೆಚ್ಚಿನ ಗ್ರಾಮೀಣ ಭಾಗದಲ್ಲಿ ನಮ್ಮ ಬಡ ಕೂಲಿ ಕಾರ್ಮಿಕರು ದಿನನಿತ್ಯ ಒಂದು ಕನಿಷ್ಠ ಮಟ್ಟದಲ್ಲಿ ಅವ್ರ ಜೀವನ ಸಾಗಿಸ್ತಿದ್ದಾರೆ, ಅವರಿಗೆ ಇಂಥ ಒಂದು ಸಂದರ್ಭದಲ್ಲಿ ದಿನಸಿ ಸಾಮಗ್ರಿಗಳಾಗಿರ್ಬೋದು ಆಹಾರಗಳನ್ನು ವಿತರಿಸಿ ಆ ಮಾನವೀಯತೆ ಮೆರಿಬೇಕಂತ ನಾನು ಸಮಸ್ತ ನಾಗರಿಕ ಜನರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದರ ಜೊತೆಗೆ ನಮಗೆ ಸಹಕರಿಸಿದಂಥ ಇಲಾಖೆಯ ಜಿಲ್ಲಾ ಕೊರೋನಾ ನೋಡಲ್ ಅಧಿಕಾರಿಯಾದಂಥ ಶ್ರೀ ರಘುವೀರ್ ಸಿಂಗ್ ಠಾಕೂರ್ ಸರ್ ಮತ್ತು ಶಿವಶಂಕರ್ ಬಿ ತಳವಾರ್ ಸರ್ ಅವರು, ಕಾರ್ಮಿಕ ಇಲಾಖೆಯ ನಿರೀಕ್ಷಕರು, ಇವರು ಸಹ ತಮ್ಮ ಕೆಲಸವನ್ನು ಬದಿಗೊತ್ತಿ ಈ ಒಂದು ಜನರ ಕಷ್ಟಗಳಿಗೆ ಸ್ಪಂದಿಸಿ ಇವತ್ತು ಗ್ರಾಮೀಣ ಪ್ರದೇಶಕ್ಕೆ ಬಂದಿದ್ದಾರಲ್ಲ, ಅವರ ಕಾರ್ಯ ನಾವು ಮೆಚ್ಚಬೇಕಂಥದ್ದು. ಮತ್ತು ಇದೇ ತಮ್ಮ ಮಾರ್ಗದರ್ಶನದಲ್ಲಿ ಇದು ಸ್ಫೂರ್ತಿಯಾಗಿ ಎಲ್ಲ ಸಂಸ್ಥೆಗಳು ಈ ಕಾರ್ಯ ಮಾಡಲಿ ಅಂತ ನಾನು ಈ ಮನವಿ ಮುಖಾಂತರ ಎಲ್ಲ ಸಮಸ್ತ ಜನರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅಕ್ಕಿ, ಗೋಧಿ, ಸಕ್ಕರೆ, ಚಾಪುಡಿ, ಮತ್ತು ಜೋಳ, ಮತ್ತು ಅಕ್ಕಿ ಎಲ್ಲಷ್ಟು ಏನಪ್ಪ ಅಂದ್ರೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಏನಪ್ಪ ಅಂದರೆ ಪಾಪ ಸಂಸ್ಥೆಯವರು ಉದಾರ ಮನಸ್ಸಿಂದ ಏನಪ್ಪ ಅಂತಂದ್ರೆ ಅದು ತಮ್ಮ ಸ್ವ ಇಚ್ಛೆಯಿಂದ ಅವ್ರದ್ದೆಲ್ಲ ಒಂದು ಟೀಮ್ ಇದೆ, ನಮ್ಮ ವಕೀಲ್ ಸಾಹೇಬ್ರು ಇದ್ದಾರೆ, ಆಮೇಲೆ ಏನಪ್ಪ ಅಂತಂದರೆ ನಮ್ಮ ಇವರು ರುದ್ರಸ್ವಾಮಿ ಚಿಕ್ಕಮಠ ಅಂತಿದ್ದಾರೆ, ಸುಭಾಷ್ ಸರ್ ಇದ್ದಾರೆ, ಬಂಗಾರಪ್ಪರು ಇದ್ದಾರೆ, ಶಾಂತಪ್ಪ ಸರ್ ಅವರು ವಕೀಲರಿದ್ದಾರೆ, ಎಲ್ಲ ಸುಮ್ಮನೆ ಇದ್ದಾರೆ. ಮತ್ತು ಅವ್ರ ಜೊತೆ ಎಲ್ಲ ಒಂದು ಟೀಮ್ ಮಾಡ್ಕೊಂಡು ಏನಪ್ಪ ಅಂತಂದ್ರೆ ಅವರು ಕೂಡ ಇಂಥ ಒಂದು ಕೊರೋನಾ ವೈರಸ್ಗೋಸ್ಕರ ಏನಪ್ಪ ಅಂತಂದ್ರೆ ಬಡದಾಡ್ತಾರೆ. ತಮಗೆಲ್ಲ ಗೊತ್ತಿದೆ ರೋಗ ಯಾವ ಥರ ಬರ್ತಾ ಇದೆ ಅಂತ. ತಾವೆಲ್ಲರೂ ಮನೆಗಳೇ ಕೂತ್ಕೊಂಡಿದ್ದೀರಿ, ಕೆಲವೊಂದು ಜನರಿಗೆ ದುಡಿತಕ್ಕಂಥ ಕೈಗಳಿಗೆ ಏನಪ್ಪ ಅಂದ್ರೆ ಕೆಲವೊಂದು ಆಹಾರ ಸಿಗ್ತಾ ಇಲ್ಲ, ಕೂಲಿ ಸಿಗ್ತಾ ಇಲ್ಲ. ಅಂಥ ಒಂದು ಸಮಯದಲ್ಲಿ ಏನಪ್ಪ ಅಂದ್ರೆ ಹೋಗಿ ಹಳ್ಳಿ ಹಳ್ಳಿಗೆ ಹೋಗಿ ಏನಪ್ಪ ಅಂದ್ರೆ ಅವ್ರು ತಮ್ಮ ಸ್ವ ಇಚ್ಛೆಯಿಂದ ಒಂದು ಆಹಾರ ಪದಾರ್ಥಗಳನ್ನಾಗಿರ್ಬೋದು ಆಹಾರ ದಿನಸುಗಳನ್ನಾಗಿರ್ಬೋದು ಹಂಚ್ತಾ ಇದ್ದಾರೆ. ಅವ್ರು ನಿಜಕ್ಕೂ ಏನಪ್ಪ ಅಂದ್ರೆ ನಮ್ಮ ಜಿಲ್ಲಾಡಳಿತ ಪರವಾಗಿ ಅವರಿಗೆ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಮುಂದೆ ಕೂಡ ಏನಪ್ಪ ಅಂದ್ರೆ May 3 ತನಕ ಏನಾದರೂ ಇಂಥ ಸನ್ನಿವೇಶಗಳು ಬಂದಾಗ ಏನಪ್ಪ ಅಂದ್ರೆ ಸಂಸ್ಥೆಯರು ಕೂಡ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಅಂಥವು ಏನಾದರೂ ಒಂದು ನೀವು ದಿನಸುಗಳು ಕೊಡಬೇಕಾಗಿತ್ತಂದ್ರೆ ನಮ್ಮ ಜಿಲ್ಲಾಡಳಿತ ಗಮನಕ್ಕೆ ತಂದ್ರಿ. ತೊಂಬಂದು ಕೇಸ್ ಏನಪ್ಪ ಅಂದ್ರೆ ಇನ್ನೂ ಎಲ್ಲೆಲ್ಲಿ ಇಂಥ ಒಂದು ಕಡೆ ಸಮಸ್ಯೆಗಳು ಅದಾವೆ ನಾವು ಕೂಡ ನಿಮಗೆ ತಿಳಿಸಿ ಹೇಳ್ತೀವಿ, ಅಲ್ಲಿ ಕೂಡ ಹೋಗಿ ಕೊಡ್ರಿ ಅಂತಕ್ಕಂಥ ಮಾತು ಹೇಳಿದ್ವಿ. ಸರಿ ಸರ್, ನಾವು ಕೊಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ನಿಮಗೂ ಕೂಡ ನಿಮ್ಮ ಹಳ್ಳಿಯಲ್ಲಿ ಇಂಥ ಏನು ಭಾಳ ಏನು ಜರೂರತ್ ಇರ್ತಕ್ಕಂಥ ಯಾರಾದರೂ ಜನ ಇದ್ರೆ ಅಂತಂದ್ರೆ ದಯವಿಟ್ಟು ಅವ್ರನ್ನ ಸಂಪರ್ಕಿಸ್ರಿ. ಅವ್ರಿಗೆ ಕೂಡ ನಾವೇನಪ್ಪ ಅನುಮತಿ ಕೊಟ್ಟಿದ್ವಿ ಎಲ್ಲೆಲ್ಲಿ ಹಂಚ್ಬೇಕಂತೇಳಿ ನಾವು ಲಿಸ್ಟ್ ಮಾಡ್ಕೊಂಡು ನಮ್ಮ ಹತ್ರ ತಂದಿದ್ರು, ಅನುಮತಿ ಕೊಟ್ಟಿದ್ವಿ. ಸೊ ನಿಮಗೂ ಕೂಡ ಹಳ್ಳಿಯಲ್ಲಿಗೆ ಬಂದು ಎಲ್ಲೆಲ್ಲಿದ್ದಾರೆ ಅಂತ ಅವ್ರು ಕೊಡೋಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಅವ್ರಿಗೆ ತಾವು ಕೂಡ ಸಹಕಾರ ಮಾಡಿಕೊಡ್ರಿ. ಆಮೇಲೆ ತಾವು ಕೂಡ ಏನಪ್ಪ ಅಂದ್ರೆ ಮನೆ ಬಿಟ್ಟು ಎಲ್ಲಿ ಹೊರಗೆ ಹೋಗ್ಬೇಡ್ರಿ. ಪದೇ ಪದೇ ಏನಪ್ಪ ಅಂತಂದ್ರೆ ನೀವು ಹೊರಗಡೆ ಹೋಗೋದ್ರಿಂದ ಪೊಲೀಸರೆಲ್ಲ ಬರ್ತಾ ಇದ್ದಾರೆ, ಎಲ್ಲ ಕಡೆ ಮಾಡ್ತಾಯಿದ್ರು. ಮನೆಯಲ್ಲಿ ಕೂತ್ಕೊಂಡಿರಿ, ಒಂದು ಸಣ್ಣ ಸ್ಯಾನಿಟೈಸರ್ ಅಂತ ಇರುತ್ತೆ ಕೈಗೆ ಹಾಕೊಳಕ್ಕೆ, ಒಳ್ಳೆ ಸಾಬೂನು ಗೀಬನ್ ಹಾಕೊಂಡೆಲ್ಲ ತಕ್ಕೊಂಡು ಸ್ವಚ್ಛವಾಗಿ ಇಟ್ಕೋರಿ. ಎಲ್ಲಿ ಕೂಡ ಏನಪ್ಪ ಅಂತಂದ್ರೆ ತಾವು ಇನ್ನೊಬ್ರಿಗೆ ಮುಟ್ಟಕ್ಕೆ ಹೋಗ್ಬಿಡ್ರಿ, ದೂರ ದೂರ ಇರ್ರಿ, ಸರಿನಾ? ಸ್ವಚ್ಛತೆಯನ್ನ ಕಾಪಾಡ್ಕೊರಿ. ಏನು ಬೇಕಾದ್ರೂ ಕೂಡ ಏನಪ್ಪ ಸಂಸ್ಥೆಯವ್ರು ಬರ್ತಾ ಇದ್ರೆ ಸಂಸ್ಥೆಯವ್ರು ನಂಬರ್ ತೊಗೊಂಡೇನಪ್ಪ ಅಂದ್ರೆ ಅವರಿಗೆ ತಾವು ಮಾತಾಡಿದ್ರಂದ್ರೆ ನಿಮ್ಗೆ ಎಲ್ಲೆಲ್ಲಿ ಅನುಕೂಲ ಆಗ್ತದೆ ಅಲ್ಲೆಲ್ಲಿ ಏನಪ್ಪ ಅಂದ್ರೆ ಒಂದು ಆಹಾರ ಸಾಮಾನ್ಯಗಳನ್ನು ತಂದ್ಕೇಶ್ ಕೊಡ್ತಾರೆ. ನಿಜಕ್ಕೂ ಏನಪ್ಪ ಅಂದ್ರೆ ಈ ಒಂದು ಸಂಸ್ಥೆ ಏನಿದೆ ಶ್ರೀ ಅಮರೇಶ್ವರ ಶಿಕ್ಷಣ ಮತ್ತು ವಿವಿಧ ಸಂಘ ರಿಜಿಸ್ಟ್ರಿ ಏನು ಯಾದಗಿರಿದೆ ತುಂಬ ನಿಜವಾಗ್ಲೂ ಒಂದು ಒಳ್ಳೆ ಸಂಘ ಇದೆ. ಅವರು ಕೂಡ ಏನಪ್ಪ ಮಾನ್ಯತೆ ದೃಷ್ಟಿ ಮೇಲೆ ಎಲ್ರಿಗೂ ಏನಪ್ಪ ಬಡ ಜನರಿಗೆ ದೀನದಂತರಿ ಎಲ್ರಿಗೂ ಏನಪ್ಪ ಅಂತಂದ್ರೆ ಕಾರ್ಮಿಕರಿಗೆ ವಲಸೆ ಕಾರ್ಮಿಕರಿಗೆ ಆಹಾರ ಧಾನ್ಯಗಳನ್ನು ವಿತರಿಸಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಟೀಮಿಗೆ ಏನಪ್ಪ ಅಂದ್ರೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ.